ಸ್ಟೂಡೆಂಟ್ಸ್ ಹಂಗೆ ಮಾರ್ಜಿನಲ್ ಕಾಸ್ಟಿಂಗ್ ಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಿಬಿಎ ಸ್ಟೂಡೆಂಟ್ಸ್ ಫಿಫ್ತ್ ಸೆಮಿಸ್ಟರ್ ಗೆ ಒಂದು ಕ್ವಶನ್ ಇದೆ 14 ಮಾರ್ಕ್ಸ್ ಗೆ ಫ್ರಮ್ ದ ಫಾಲೋಯಿಂಗ್ ಕಂಪ್ಯೂಟ್ ಬಿಇಪಿ ವ್ಯಾಲ್ಯೂ ಇನ್ ಯೂನಿಟ್ಸ್ ವೆನ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 150 ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಈಸ್ 90 ಫಿಕ್ಸ್ಡ್ ಕಾಸ್ಟ್ ಇಸ್ 6 ಲ್ಯಾಕ್ಸ್ ಅಂತ ಹೇಳಿದ್ದಾರೆ ಓಕೆನಾ ಈಗ ಈ ತರದ ಕ್ವಶನ್ ನಾವು ಬಂದೇ ಇಲ್ಲ ಅಲ್ವಾ ಇದುವರೆಗೂ ನೋಡಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾನೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾನೆ ಕರೆಕ್ಟಾ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಹೇಳಿದ್ದಾನೆ 150 ರೂಪೀಸ್ ಹೇಳಿದ್ದಾನೆ ವೇರಿಯಬಲ್ ಕಾಸ್ಟ್ ಎಷ್ಟು ಹೇಳಿದ್ದಾನೆ 90 ರೂಪೀಸ್ ಅಂತ ಹೇಳಿದ್ದಾನೆ ಫಿಕ್ಸ್ ಕಾಸ್ಟ್ ಎಷ್ಟು ಅಂತ ಹೇಳಿದ್ದಾನೆ 6 ಲ್ಯಾಕ್ಸ್ ಅಂತ ದಯವಿಟ್ಟು ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾವಾಗಲೂ ಕ್ವಶನ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಮತ್ತೆ ವೇರಿಯಬಲ್ ಕಾಸ್ಟ್ ಎರಡನ್ನು ಪರ್ ಯೂನಿಟ್ ಅಲ್ಲಿ ಕೊಟ್ಟಿದ್ರೆ ಯಾವ್ದ್ರಲ್ಲಿ ಕೊಟ್ಟಿದ್ರೆ ಪರ್ ಯೂನಿಟ್ ಅಲ್ಲಿ ಕೊಟ್ಟಿದ್ರೆ ನಾವು ಜನರಲ್ ಆಗಿ ಯಾವ ಫಾರ್ಮುಲಾ ಹಾಕ್ತೀವಿ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲೇ ಮಾಡಕ್ ಆಗೋದು ಯಾಕೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನ್ರಲ್ಲಿ ಕೊಟ್ಟಿದ್ದಾನೆ ಪರ್ ಯೂನಿಟ್ ಕೊಟ್ಟಿದ್ದಾನೆ ವೇರಿಯಬಲ್ ಕಾಸ್ಟ್ ಏನ್ರಲ್ಲಿ ಕೊಟ್ಟಿದ್ದಾನೆ ಪರ್ ಯೂನಿಟ್ ಅಲ್ಲಿ ಹಾಗಾದ್ರೆ ಬ್ರೇಕ್ ಈವನ್ ಪಾಯಿಂಟ್ ಏನಲ್ಲಿ ಮಾಡ್ತೀವಿ ಪರ್ ಯೂನಿಟ್ ಅಲ್ಲಿ ಮಾಡ್ತೀವಿ ಅರ್ಥ ಆಯ್ತಾ ಈಗ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಓಕೆನಾ ಈಗ ಫಿಕ್ಸ್ ಕಾಸ್ಟ್ ಎಷ್ಟಿದೆ 6 ಲ್ಯಾಕ್ಸ್ ಇದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 150 ವೇರಿಯಬಲ್ ಎಷ್ಟಿದೆ 90 ರೂಪೀಸ್ ಇದೆ ಅಲ್ಲಿಗೆ 6 ಲ್ಯಾಕ್ಸ್ ಡಿವೈಡೆಡ್ ಬೈ 150 ಮೈನಸ್ 90 ಎಷ್ಟಾಗುತ್ತೆ 60 ಆಗುತ್ತೆ ಅಲ್ಲಿಗೆ ಎಷ್ಟು ಯೂನಿಟ್ ಬರುತ್ತೆ 10,000 ಯೂನಿಟ್ಸ್ ಬರುತ್ತಮ್ಮ ಯಾವ ಲೆಕ್ಕದಲ್ಲಿ ಬರುತ್ತೆ ನಿಮಗೆ ಕರೆಕ್ಟಾ ಸೊ ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್ ಅಂದ್ರೆ ನೀವು 10,000 ಯೂನಿಟ್ಸ್ ಅನ್ನ ಸೇಲ್ ಮಾಡಿದ್ರೆ 1 ರೂಪಾಯಿ ಪ್ರಾಫಿಟ್ 1 ರೂಪಾಯಿ ಲಾಸ್ ಬರೋಲ್ಲ ಆವಾಗಲೇ ಏನ್ ಕಲ್ತೀವಿ ಅಂದ್ರೆ ಇಷ್ಟು 1,000 ರೂಪಾಯಿ ಸೇಲ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಬರೋದು ಈಗೇನ್ ಬರ್ತಾ ಇದೆ ಇಷ್ಟು 1,000 ಯೂನಿಟ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಬರ್ತಾ ಇದೆ ಹೌದಾ ಈಗ ಒಂದ್ ನಿಮಿಷ ನೋಡಿ 10,000 ಯೂನಿಟ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಲ್ವಾ ಇದಕ್ಕೆ ಇಂಟು 150 ರೂಪಿ ಸೆಲ್ಲಿಂಗ್ ಪ್ರೈಸ್ ಹಾಕಿದ್ರೆ ಓಕೆನಾ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 15 ಲಕ್ಷ ರೂಪಾಯಿಯಷ್ಟು ಸೇಲ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಷ್ಟೇ ಇನ್ನಿಲ್ಲ ಕರೆಕ್ಟ್ ಆಯ್ತು ಎಸ್ ಆರ್ ನೋ ಎಸ್ ಈಗ ಎರಡನೇ ಕ್ವಶನ್ ಏನ್ ಕೇಳಿದೆ ನೋಡಿ ವಾಟ್ ವಿಲ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ವಾಟ್ ವಿಲ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಯಾವಾಗತ್ತೆ ಬಿಇಪಿ ಬ್ರಾಡ್ ಡೌನ್ ಟು 8,000 ಯೂನಿಟ್ಸ್ ಇಫ್ ಬಿಇಪಿ ಅಪ್ ಟು 12,000 ಯೂನಿಟ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊತಾ ಇದ್ರಾ ಇಫ್ ಬಿಇಪಿ ಈಸ್ 8,000 ಯೂನಿಟ್ಸ್ ಆದಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ ಕರೆಕ್ಟಾ ಈಗ ಸೇಮ್ ಫಾರ್ಮುಲಾ ಹಾಕಿ ಬಿಇಪಿ ಓಕೆನಾ ಫಿಕ್ಸ್ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ವೇರಿಯಬಲ್ ಕಾಸ್ಟ್ ಓಕೆನಾ ಸೇಮ್ ಹಾಕೋಣ ಬಿಇಪಿ ಎಷ್ಟು ಅಂತ ಹೇಳಿದ್ದಾನೆ ಫಿಕ್ಸ್ ಕಾಸ್ಟ್ ಎಷ್ಟಿರುತ್ತೆ ಸೇಮ್ ಇರುತ್ತೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ವೇರಿಯಬಲ್ ಕಾಸ್ಟ್ ಸೇಮ್ ಇರುತ್ತೆ 90 ರೂಪೀಸ್ ಇರುತ್ತೆ ಈಗ ನಾನೇನ್ ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಕೆಲವರಿಗೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಬರೋಲ್ಲ ಅದೆಲ್ಲ ತಪ್ಪಾಗ್ತದೆ ಹೆಂಗ್ ಮಾಡೋದು ಅಂದ್ರೆ ಈಗ ಸೆಲ್ಲಿಂಗ್ ಪ್ರೈಸ್ ನ ನಾನು ಎಕ್ಸ್ ಅಂತ ಅನ್ಕೋಣ ಅನ್ಕೋಣ ಈಗ 8,000 ಇಂಟು ಎಕ್ಸ್ ಏನಾಗುತ್ತಮ್ಮ 8,000 ಎಕ್ಸ್ ಆಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಲೆಕ್ಕ ಹೌದಾ ಪ್ಲಸ್ ಇಂಟು ಮೈನಸ್ ಏನಮ್ಮ ಮೈನಸ್ 8,000 ಇಂಟು 90 ಎಷ್ಟು ಬರುತ್ತೆ ನೋಡಮ್ಮ 8,000 ಇಂಟು 90 7,20,000 ಬರ್ತಾ ಇದೆ ಕರೆಕ್ಟ್ ಏನಮ್ಮ ಈಸ್ ಈಕ್ವಲ್ಸ್ 6 ಲ್ಯಾಕ್ಸ್ ಇಂಟು 1 ಎಷ್ಟಮ್ಮ 6 ಲ್ಯಾಕ್ಸ್ ಸೂಪರ್ ಕರೆಕ್ಟಾ ಇಷ್ಟು ಮಾಡ್ಕೊಂಡಿ ಈಗೇನ್ ಮಾಡೋಣ 8,000 ಎಕ್ಸ್ ನ ಹಾಗೆ ಇಟ್ಕೋಣ ಈಸ್ ಈಕ್ವಲ್ಸ್ ಟು ಇಲ್ಲಿ ಬಂದ್ಬಿಡೋಣ ಈ 6 ಲ್ಯಾಕ್ಸ್ ಹಾಗೆ ಹಾಕೊಂಡ್ಬಿಡೋಣ ಈ ಪ್ಲಸ್ ಮೈನಸ್ 7,20,000 ಈ ಕಡೆ ಬಂದ್ರೆ ಏನಾಗುತ್ತೆ ಹೌದಾ ಆಗುತ್ತಾ ಇಲ್ಲ ಆಗುತ್ತೆ ಹಾಗಾದ್ರೆ ಇಲ್ಲಿ ಕಾಣಿಸುತ್ತ ನೋಡ್ತಾ ಓಕೆ
8000x ಹಾಗೆ ಉಳಿಸ್ಕೊಳ್ತೀನಿ ಓಕೆನಾ ನಿಮ್ಮ ಅನುಕೂಲಕ್ಕೆ 6 lakhs plus 7 lakh 20 ಎಷ್ಟು ಆಯ್ತು 13 lakh 20000 ಆಯ್ತು ಕರೆಕ್ಟ್ ಆ ಈಗ x ಅನ್ನು ಬೇಕಾಗಿರೋದು 13 lakh 20000 ಡಿವೈಡೆಡ್ ಇಲ್ಲಿ ಇಂಟು ಇರೋದು ಇಕಡೆ ಬಂದ್ರೆ ಏನಾಗುತ್ತೆ ಡಿವಿಷನ್ ಆಗುತ್ತೆ ಎಷ್ಟು ಅಮ್ಮ ಬರುತ್ತೆ 165 ರೂಪೀಸ್ ಅಲ್ಲಿಗೆ ಒಂದು ವಸ್ತುವನ್ನ 165 ರೂಪಾಯಿಗೆ ಮಾರಿದ್ರೆ ಓಕೆನಾ ನೀವು ಪ್ರಾಫಿಟ್ ಯಾವಾಗಿಂದ ಗಳಿಸಬಹುದು ಇರಿ ಇರಿ ಕ್ವೆಶ್ಚನ್ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ 165 ರೂಪಾಯಿಗೆ ಮಾರಿದ್ರೆ ಏನೋ ಗಣೇಶ 165 ರೂಪಾಯಿಗೆ ಮಾರಿದ್ರೆ ನಿಮಗೆ ಪ್ರಾಫಿಟ್ ಯಾವಾಗಿಂದ ಬರುತ್ತೆ ಗೊತ್ತಾ 8000 ಯೂನಿಟ್ ಮಾರಿದ್ರೆ ಸಾಕು ಓಕೆನಾ ಅದರ ಮೇಲಿಂದ ಮಾರ್ತಾ ಇದ್ರೆ ಲಾಭ ಬರುತ್ತೆ ಅದೇ 150 ರೂಪಾಯಿಗೆ ಮಾರ್ದೆ ಅಂತ ಇಟ್ಕೋ 10000 ಯೂನಿಟ್ಸ್ ಮಾರಬೇಕು ಪ್ರಾಫಿಟ್ ಕಾಣಬೇಕು ಅಂದ್ರೆ ನೀವು ಹೌದಾ ಇಲ್ವಾ ಕರೆಕ್ಟಾ ಇದು ಲಾಜಿಕ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಯಿತು ಅದಕ್ಕೆ ಪ್ರಾಫಿಟ್ ಬೇಗನೆ ಬರೋದು ಸ್ಟಾರ್ಟ್ ಆಗುತ್ತೆ ಕರೆಕ್ಟಾ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದ್ದಾಗ ಪ್ರಾಫಿಟ್ ಬರೋದಕ್ಕೆ ಲೇಟ್ ಆಗುತ್ತೆ 10000 ಯೂನಿಟ್ಸ್ ಮಾರಬೇಕಾಗುತ್ತೆ ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಬಿಪಿ 12000 ಯೂನಿಟ್ ಇದ್ದಾಗ 12000 ಯೂನಿಟ್ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗೋಗುತ್ತೆ ಇನ್ನು ಬೇಗನೆ ಬರಲ್ಲ ಇನ್ನು ಲೇಟ್ ಆಗಿ ಬರುತ್ತೆ ಸೆಲ್ಲಿಂಗ್ ಪ್ರೈಸ್ ಇನ್ನು ಕಡಿಮೆ ಆಗ್ಬಿಡುತ್ತೆ ಕರೆಕ್ಟಾ ಹೆಂಗೆ ಅಂತ ನೋಡೋಣ ಇದನ್ನ ಅಳಿಸ್ಬಿಡ್ತೀನಿ ಬೇಕಾಗಿಲ್ಲ ಅಲ್ವಾ ಇದು ಅಲ್ಲ ಇದು ಈಗ ಇದು ಮೂರನೇ ಕ್ವೆಶ್ಚನ್ ಇಫ್ ಬಿಇಪಿ ಇಸ್ 12000 ಯೂನಿಟ್ಸ್ ಕರೆಕ್ಟಾ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ಕರೆಕ್ಟಾ ಬಿಇಪಿ is equals to fixed cost selling price variable cost fixed bp is there 12000 fixed cost 6 lakhs selling price of gotilla correct ah variable cost iga cross multiply maadkodi idana yen ankovana x ankovana 12000x oh shit okay no problem 12000x प्लस इन टू माइनस इज माइनस इधर से आगे 10 lakh 80,000 इज इक्वल्स टू 6 lakh इन टू 1 इज 6 lakhs करेक्ट आ इगा 12,000 x आगे उड़ सकोना 6 lakhs वो आगे उड़ सकोना ये माइनस 10 lakh 80 कर बंदे आना गुते प्लस 10 lakh 80 आ इगा टोटल इस टाइप तो 16 lakh 80,000 ओका सेलिंग प्राइस इज इक्वल्स टू डिवाइडेड बाय इसका इतना 12,000 सो सेलिंग प्राइस इसका इतना 140 रुपीस अब ये 140 रुपीस एक सेल मार्क है ये वो 12,000 यूनिट मारता है ये बेको प्रॉफिट बल बेको रहा है करेक्ट आ अतः इतना सर इसके 14 मार्क्स हो ये वेस्ट नंबर इजी दिया है बात इजी